ವೆಲ್ ದಾವಣಗೆರೆ ಬೆಣ್ಣೆನಗರಿ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಮತಗಳ ಬಗ್ಗೆಯೂ ಕೂಡ ನಿಮ್ಮ ಪವರ್ ಟಿವಿ ಒಂದು ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈಗ ಇವತ್ತು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅಲ್ಲಿಯ ಮತದಾರರ ಸ್ಪಂದನೆ ಹೇಗಿದೆ ಅನ್ನುವ ತಿಳಿಯುವಂತ ಸಮಯ ಈಗಾಗಲೇ ಬೆಳಿಗ್ಗೆ 9:30 12:30 ಕೂಡ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಪವರ್ ಟಿವಿಗೆ ಅಲ್ಲಿಯ ಮತದಾರರು. ಈಗಾಗಲೇ ಎಸ್ಸಿ ಮೀಸಲು ಕ್ಷೇತ್ರ ಮತ್ತು ಬಹಳ ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಕ್ಷೇತ್ರ ಅನ್ನೋದಕ್ಕೆ ಪೂರಕ ಉದಾಹರಣೆ ಈಗ ಬರ್ತಾ ಇರುವಂತಹ ಡೀಟೇಲ್ಸ್. ಹಾಗಾದ್ರೆ ಯಾವೆಲ್ಲ ಮತದಾರರು ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಮಾಯಕೊಂಡ ಕ್ಷೇತ್ರದಿಂದ ಬೆಳಿಗ್ಗೆಯಿಂದ ಪವರ್ ಟಿವಿಗೆ ಸಾವಿರಾರು ಕರೆಗಳು ಎಂದಿನಂತೆ ಬರ್ತಾ ಇದ್ದಾವೆ. ಅದು ಬಹಳ ವಿಶೇಷ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಲಭ್ಯವಾಗಿದ್ದಾವೆ, ಮಾಯಕೊಂಡದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ, ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ, ಈ ವಿಚಾರಗಳನ್ನು ತಿಳಿಯುವ ಕುತೂಹಲ ಸಹಜವಾಗಿ ಗರಿಗೆದರಿದೆ. ಐತಿಹಾಸಿಕ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಐತಿಹಾಸಿಕ ಮಾಯಕೊಂಡ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು, ಸಹಜವಾದಂಥ ಪ್ರಶ್ನೆ ಅಲ್ವೇ ಚುನಾವಣೆ ಅಂದರೆ. ದಾವಣಗೆರೆ ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿ ಹೊರಹೊಮ್ಮಿರುವಂಥ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರನ್ನ ಮಾಯ ಮಾಡ್ತಾರೆ ಅಥವಾ ಯಾರನ್ನ ಬರಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಯಾರು ರಣಕಲಿ, ಹೀಗೆ 10 ಹಲವಾರು ಕುತೂಹಲಗಳು ಗರಿಗೆದರಿದ್ದಾವೆ. ಮಾಯಕೊಂಡ ಮತದಾರರಿಂದ ಚಲಾವಣೆಯಾದಂಥ ಒಟ್ಟು ಮತಗಳು 16,906, ಆಲ್ಮೋಸ್ಟ್ 17,000 ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಪುರುಷ ಮತದಾರರ ಮತಗಳ ಸಂಖ್ಯೆ 15,278, ಮಹಿಳಾ ಮತದಾರರ ಮತಗಳ ಸಂಖ್ಯೆ 1,628. ಇನ್ನು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತಗಳು ಲಭ್ಯವಾಗಿದ್ದಾವೆ ಅನ್ನೋದನ್ನು ಗಮನಿಸೋಣ. ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ಲಭ್ಯವಾಗಿರುವ ಮತ 2,088. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಮತ ಬಂದಿರೋದು 10,618. ಅದರಲ್ಲಿ ಬಿಜೆಪಿಗೆ ಪುರುಷ ಮತದಾರರ ಮತ 9,506, ಆದರೆ ಮಹಿಳೆಯರ ಮತ 1,112. ಜಾತ್ಯತೀತ ಜನತಾದಳಕ್ಕೆ ಲಭ್ಯವಾಗಿರುವ ಒಟ್ಟು ಮತಗಳು 220, ಅದರಲ್ಲಿ 186 ಪುರುಷ ಮತದಾರರು, 34 ಮಹಿಳಾ ಮತದಾರರು. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳು 3,980. ಕಾಂಗ್ರೆಸ್ಗೆ ಪುರುಷ ಮತದಾರರ ಮತಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 3,674, ಮಹಿಳಾ ಮತದಾರರ ಮತಗಳು 306. ಓಕೆ, ಮಾಯಕೊಂಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 24% ಮತಗಳು ಇಲ್ಲಿ ದಾಖಲಾಗಿದ್ದಾವೆ ಅಂತ ಹೇಳ್ಬೋದು. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 63% ಮತಗಳು ಚಲಾವಣೆ ಆಗಿದ್ದಾವೆ ಅಂದರೆ ನೀವು ಅಲ್ಲಿ ಊಹೆ ಮಾಡ್ಕೊಳ್ಬೋದು ಯಾರು ಮುನ್ನಡೆಯಲ್ಲಿದ್ದಾರೆ ಅಂಥೇಳಿ. ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು 1% ಮತಗಳು ಮಾತ್ರ ದಾಖಲಾಗಿದ್ದಾವೆ. ಇನ್ನು ಇತರೆ ಅಭ್ಯರ್ಥಿಗಳ ಪರ 12% ಮತಗಳು ಲಭ್ಯವಾಗಿದ್ದಾವೆ ಮತದಾರರಿಂದ. ಇನ್ನು ಕಾಂಗ್ರೆಸ್ನ ವಿರುದ್ಧ 6,698 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿ ಮುಂದಿದೆ ಅಂತ ಹೇಳ್ಬೋದು. ಅಲ್ಲಿ ಯಾರೇ ಸ್ಪರ್ಧೆ ಮಾಡಿದರೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ಸದ್ಯದ ಟ್ರೆಂಡ್ ಹಿಂಗಿದೆ ಅನ್ನೋದನ್ನು ನೀವು ತಿಳಿದುಕೊಳ್ಬೋದು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶ ಈಗಾಗಲೇ ಪ್ರಕಟ ಆಗ್ತಾ ಇದೆ. ಭಾರಿ ಗಮನ ಸೆಳೆದಿರುವಂಥ ಮಾಯಕೊಂಡ ಅಸೆಂಬ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಬ್ಬರ ಜಾಸ್ತಿನೇ ಇದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿಗೆ ಮುನ್ನಡೆ ಇಲ್ಲಿ ಸಿಕ್ಕಿದೆ. ಕ್ಷೇತ್ರದಲ್ಲಿ JDS ನೀರಸ ಪ್ರದರ್ಶನ ಅಂತ ಹೇಳ್ಬೋದು. ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗಿಂತ JDS ಪಕ್ಷ ಇಲ್ಲಿ ಹಿಂದುಳಿದಿದೆ ಅಂತ ಸದ್ಯದ ಅಂಕಿಅಂಶಗಳು ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದಾವೆ. ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕ ಬಸವರಾಜ್ ನಾಯಕ್ ಜಿ ಎಸ್ ಶ್ಯಾಮ್ ನಡುವೆ ತೀವ್ರ ಪೈಪೋಟಿ ಇದೆ. ಬಸವರಾಜ್ ನಾಯಕ್ಗೆ ಶಾಸಕರಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ಇಲ್ಲಿ ಶ್ರೀರಕ್ಷೆ ಅವರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಯುವಕರ ತಂಡ ಕಟ್ಕೊಂಡು ಬಹಳ ಆಕ್ಟಿವ್ ಆಗಿದ್ದಾರೆ ಜಿ ಎಸ್ ಶ್ಯಾಮ್ ಅವರು. ಹಾಲಿ ಶಾಸಕ ಪ್ರೊಫೆಸರ್ ಎನ್ ಲಿಂಗಣ್ಣ ಅವರಿಗೆ ಮತ್ತೆ ಬಿಜೆಪಿ ಟಿಕೆಟ್ ಸಿಗೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕ್ಷೇತ್ರದಲ್ಲಿ ಬಿಜೆಪಿ ಪರ ಅಲೆ ಇದ್ರೂ ಕೂಡ ಶಾಸಕ ಲಿಂಗಣ್ಣ ಅವ್ರ ಬಗ್ಗೆ ಯಾಕೋ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬಸವರಾಜ್ ನಾಯಕ್ ಮತ್ತು ಜಿ ಎಸ್ ಶ್ಯಾಮ್ ನಡುವೆ ಬಿಜೆಪಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಇದೆ. ಇವರು ಇಲ್ಲಿ ಆಕಾಂಕ್ಷಿಗಳಾಗಿದ್ದಾರೆ. ಭಾರಿ ಪೈಪೋಟಿ ನಡುವೆ ಟಿಕೆಟ್ಗಾಗಿ ಜಿ ಎಸ್ ಶ್ಯಾಮ್ ಹೆಸರು ಮುಂಚೂಣಿಯಲ್ಲಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಕಾಂಗ್ರೆಸ್ ಟಿಕೆಟ್ಗಾಗಿ ಬಸವರಾಜ್ ಮತ್ತು ಆನಂದಪ್ಪ, ಶಿವಮೂರ್ತಿ ನಾಯಕ್, ಸವಿತಾ ಮಲ್ಲೇಶ್ ಇಲ್ಲಿ ತೀವ್ರ ಪೈಪೋಟಿಯನ್ನು ನಡೆಸಿದ್ದಾರೆ. ಒಟ್ಟಿನಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ನ ಪ್ರಕಾರ ಬಿಜೆಪಿಗೆ ಜನಬೆಂಬಲ, ಬಿಜೆಪಿ ಒಂದು ರೀತಿ ಆನೆಬಲದಿಂದ ಮುನ್ನುಗ್ತಾ ಇದೆ ಅಂತ ಖಂಡಿತವಾಗ್ಲೂ ಇಲ್ಲಿ ಹೇಳ್ಬೋದು. ಕಾಂಗ್ರೆಸ್ JDS ಪಕ್ಷಗಳಿಗೆ ಮಾಯಕೊಂಡ ಕ್ಷೇತ್ರದಲ್ಲಿ ಅಷ್ಟಾಗಿ ಮುನ್ನಡೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಜಗಜ್ಜಾಹಿರಾಗಿದೆ. ಮತ್ತೊಮ್ಮೆ ಮಾಯಕೊಂಡದಲ್ಲಿ ಭಾರತೀಯ ಜನತಾ ಪಕ್ಷದ ಪರ ಅಲೆ ಇರೋದು ಇಲ್ಲಿ ಖಚಿತವಾಗಿದೆ. ಮಾಯಕೊಂಡ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆಯನ್ನು ಮೂಡಿಸಿದೆ ಬಿಜೆಪಿ. ಇದು ಮಾಯಕೊಂಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ಈಗಾಗಲೇ ಹೇಳಿದ ಹಾಗೆ
ಬಿಜೆಪಿ 63%, ಕಾಂಗ್ರೆಸ್ 24%, ಜೆಡಿಎಸ್ 1%, ಇತರ 12%. ಅಂದ್ರೆ ಇಲ್ಲಿ ಜೆಡಿಎಸ್ಗೆ ಯಾವುದೇ ಸ್ಥಾನಮಾನ ಇಲ್ಲ, ಅವರಿಗೆ ಅಲ್ಲಿ ಉಳಿಗಾಲ ಇಲ್ಲ ಅನ್ನೋದು ಗಮನಿಸಬೇಕಾದಂತಹ ಅಂಶ. ಮತ್ತು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ನ ಗಮನಿಸಿದಾಗ ಜನವರಿ ತಿಂಗಳ ಅಂತ್ಯದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ಪರ ಅಲ್ಲಿ ಅಲೆ ಇದೆ ಅನ್ನೋದು ಸುಸ್ಪಷ್ಟ. ಮತ್ತು ಮತದಾರರು ಕೊಟ್ಟಂತಹ ಮಾಹಿತಿ, ಅವರ ಅಭಿಪ್ರಾಯ, ಆಯ್ಕೆಯ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೀವ್ರಿ, ಪ್ರಜಾಪ್ರಭುತ್ವದ ಮುಂದಿನ ಚುನಾವಣೆ ಅನ್ನುವ ಹಬ್ಬದಲ್ಲಿ ನಾವು ತಯಾರಾಗ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಸರ್ವರಿಗೂ ಕೂಡ, ಸಮಸ್ತ ಮತದಾರರಿಗೂ ಕೂಡ ಪವರ್ ಟಿವಿ ಈ ಅಭಿಯಾನದ ಮುಖೇನ ಒಂದು ಧನ್ಯವಾದಗಳನ್ನು ಅರ್ಪಿಸ್. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.